हाय फ्रेंड्स, मीडिया जगत्तिगे स्वागत। फ्रेंड्स, बीजेपी कार्यकर्ता प्रवीण नेट्टारु हत्ये केसल्लि पोलीसरिगे मोदल यशस्सु सिक्किदे। केरळ कर्नाटक गडिय तलपाडि एंबल्लि मूवरु हंतकरन्न अरेस्ट् माडिद्दारे। हागिद्रे हंतकरु यारु, अवर हिन्नले एनु, प्रवीण नेट्टार्गू हंतकरिगू एनु लिंक अन्नोदन्न ई वीडियोदल्लि हेळ्तीवि। मिस् माडदे कोनेवरेगू नोडि। हंतकरु यारु, ಏನು ಕೆಲಸ ಮಾಡ್ತಿದ್ರು? ಫ್ರೆಂಡ್ಸ್, ಈಗ ಅರೆಸ್ಟ್ ಆಗಿರೋ ಮೂವರೇ ಪ್ರವೀಣ್ ನೆಟ್ಟಾರು ಕೇಸ್ನ ಪ್ರಮುಖ ಆರೋಪಿಗಳು. ಮೊದಲ ಆರೋಪಿ ಹೆಸರು ಸಿಯಾಬುದ್ದೀನ್ ಅಲಿಯಾಸ್ ಸಿಯಾಬ್, ವಯಸ್ಸು 33 ವರ್ಷ, ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನವನು. ಈತ ಕ್ಯಾಂಪ್ಕೋ ಫ್ಯಾಕ್ಟರಿಗೆ ಕೋಕೋ ಸಪ್ಲೈ ಮಾಡೋ ಕೆಲಸ ಮಾಡ್ತಿದ್ದ. ಎರಡನೇ ಆರೋಪಿ ಹೆಸರು ರಿಯಾಜ್ ಅಂಕ ತಡ್ಕ, ವಯಸ್ಸು 27 ವರ್ಷ, ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಅಂಕತಡ್ಕ ಅನ್ನೋ ಊರಿನವನು. ಈತ ಚಿಕನ್ ಸಪ್ಲೈ ಮಾಡೋ ಲೈನ್ಗೆ ಹೋಗ್ತಿದ್ದ. ಮೂರನೇ ಆರೋಪಿ ಹೆಸರು ಬಶೀರ್, ವಯಸ್ಸು 29, ದಕ್ಷಿಣ ಕನ್ನಡ ಜಿಲ್ಲೆ ಸುಬ್ರಹ್ಮಣ್ಯ ಸಮೀಪದ ಎಲಿಮಲೆ ಎಂಬ ಊರಿನವನು. ಈತ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ. ಹಂತಕರನ್ನ ಹಿಡಿಯೋದು ತಡವಾಗಿದ್ದೇಕೆ? ಫ್ರೆಂಡ್ಸ್, ಪ್ರವೀಣ್ ನೆಟ್ಟಾರು ಹತ್ಯೆಯಾಗಿ 15 ದಿನಗಳ ಬಳಿಕ ಹಂತಕರು ಸಿಕ್ಕಿದ್ದಾರೆ. ಆದರೆ ಇವರ ಬಗ್ಗೆ, ಇವರ ಹೆಸರುಗಳ ಬಗ್ಗೆ ಪೊಲೀಸರಿಗೆ 10 ದಿನ ಹಿಂದೆನೆ ಗೊತ್ತಿತ್ತಂತೆ. ಆದರೆ ಇವರು ಜಾಗ ಚೇಂಜ್ ಮಾಡಿಕೊಂಡು ಬೇರೆ ಬೇರೆ ಕಡೆ ತಲೆಮರೆಸಿಕೊಂಡಿದ್ರು. ಹೀಗಾಗಿ ಸರಿಯಾದ ಟೈಮ್ಗೆ ಕಾಯ್ತಿದ್ದ ಪೊಲೀಸರು ಬಲೆ ಬೀಸಿ ಮೂವರನ್ನ ಲಾಕ್ ಮಾಡಿದ್ದಾರೆ. ಇವರ ಮೇಲೆ ಹಳೆ ಕೇಸ್ ಇತ್ತ. ಅರೆಸ್ಟ್ ಆಗಿರೋ ಮೂವರು ಆರೋಪಿಗಳು ಹಿಂದೆ ಯಾವುದಾದ್ರೂ ಕೇಸ್ನಲ್ಲಿ ಭಾಗಿಯಾಗಿದ್ರ ಅಂತ ಕೇಳಿದ್ದಕ್ಕೆ, ಹಳೆ ಕೇಸ್ಗಳು ಇರೋದು ನಮ್ಮ ಗಮನಕ್ಕೆ ಬಂದಿಲ್ಲ, ದೊಡ್ಡ ಕೇಸ್ ಯಾವುದೂ ಇಲ್ಲ, ಸಣ್ಣ ಪುಟ್ಟ ಕೇಸ್ ಇದೆಯಾ ಅಂತ ಚೆಕ್ ಮಾಡ್ತೀವಿ ಅಂತ ಪೊಲೀಸರು ಹೇಳಿದ್ದಾರೆ. ಪಿಎಫ್ಐ ಎಸ್ಡಿಪಿಐ ಜೊತೆ ಲಿಂಕ್ ಇದೆಯಾ? ಆರೋಪಿಗಳಿಗೆ ಪಿಎಫ್ಐ ಎಸ್ಡಿಪಿಐ ನಂತಹ ಸಂಘಟನೆ ಜೊತೆ ಲಿಂಕ್ ಇದೆಯಾ ಅಂತ ಕೇಳಿದ್ದಕ್ಕೆ, ಲಿಂಕ್ ಇರೋ ಶಂಕೆ ಇದೆ, ಆದ್ರೆ ಈಗಲೇ ಅದನ್ನ ಹೇಳಕ್ಕಾಗಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಹತ್ಯೆ ಮಾಡಿ ಮೊದಲು ಹೋಗಿದ್ದು ಎಲ್ಲಿಗೆ? ಫ್ರೆಂಡ್ಸ್, ಈ ಕೇಸ್ನಲ್ಲಿ ಹಂತಕರಿಗೂ ಕೇರಳದ ಕಾಸರಗೋಡಿಗೂ ಲಿಂಕ್ ಇರೋದು ಗೊತ್ತಾಗಿದೆ. ಜುಲೈ 26ನೇ ತಾರೀಕು ಸುಳ್ಯ ತಾಲೂಕಿನ ಬೆಳ್ಳಾರೆಯಲ್ಲಿ ಪ್ರವೀಣ್ನನ್ನ ಹತ್ಯೆ ಮಾಡಿದ ಬಳಿಕ ಈ ಮೂವರು ಕಾಸರಗೋಡಿನ ಬೇಕಲ್ ರೋಡ್ನಲ್ಲಿರೋ ಮಾಲಿಕ್ ದಿನಾರ್ ಮಸೀದಿಗೆ ಹೋಗಿದ್ರು. ಅಲ್ಲಿಂದ ಯಾವ್ಯಾವ ಕಡೆ ಹೋಗಿದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಹತ್ಯೆಗೆ ಬಳಸಿದ ಮಾರಕಾಸ್ತ್ರಗಳು ಎಲ್ಲಿ? ಹತ್ಯೆಗೆ ಎಷ್ಟು ಬೈಕ್ ಕಾರು ಬಳಸಲಾಗಿದೆ? ಫ್ರೆಂಡ್ಸ್, ಪ್ರವೀಣ್ ಹತ್ಯೆಗೆ ಮುಖ್ಯವಾಗಿ ಬಳಕೆಯಾಗಿರೋದು ಕಪ್ಪು ಬಣ್ಣದ ಸ್ಪ್ಲೆಂಡರ್ ಬೈಕ್. ಇದರಲ್ಲೇ ಬಂದ ಹಂತಕರು ಕೃತ್ಯ ಎಸಗಿ ಎಸ್ಕೇಪ್ ಆಗಿದ್ದಾರೆ. ಸ್ಪ್ಲೆಂಡರ್ ಬೈಕ್ ಸೇರಿದಂತೆ ಒಟ್ಟು 5 ದ್ವಿಚಕ್ರ ವಾಹನ ಮತ್ತು ಒಂದು ಆಲ್ಟೋ ಕಾರನ್ನ ಹಂತಕರು ಬಳಸಿದ್ದಾರೆ. ಇವುಗಳನ್ನ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅನ್ನೋದನ್ನ ವಿಚಾರಣೆ ನಡೆಸಿ ಸೀಸ್ ಮಾಡ್ತೀವಿ ಅಂತ ಪೊಲೀಸರು ಹೇಳಿದ್ದಾರೆ. ಅದೇ ತರ ಮಾರಕಾಸ್ತ್ರಗಳನ್ನ ಎಲ್ಲಿಟ್ಟಿದ್ದಾರೆ ಅನ್ನೋದನ್ನ ವಿಚಾರಿಸಿ ಸೀಸ್ ಮಾಡಲಾಗುತ್ತೆ ಎಂದಿದ್ದಾರೆ. ಹಂತಕರಿಗೂ ಪ್ರವೀಣ್ಗೂ ಏನು ಸಂಬಂಧ? ಫ್ರೆಂಡ್ಸ್, ಪ್ರವೀಣ್ ನೆಟ್ಟಾರು ಜೊತೆ ಇಬ್ರಾಹಿಂ ಅನ್ನೋರು ಅಕ್ಷಯ ಫಾರ್ಮ್ ಫ್ರೆಶ್ ಚಿಕನ್ನಲ್ಲಿ ಕೆಲಸ ಮಾಡ್ತಿದ್ರು. ಈ ಇಬ್ರಾಹಿಂ 3 ತಿಂಗಳ ಹಿಂದಷ್ಟೇ ಕೆಲಸ ಬಿಟ್ಟಿದ್ರು. ಇವರ ಮಗ ಶಫಿಕ್ಗೆ ಪ್ರವೀಣ್ ನೆಟ್ಟಾರು ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಇದು ಹಂತಕರಿಗೆ ಸಹಾಯ ಆಗಿರ್ಬೋದು ಅಂತ ಪೊಲೀಸರು ಹೇಳಿದ್ದಾರೆ. ಅಂದ್ಹಾಗೆ ಶಫಿಕ್ ಕೂಡ ಈ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾನೆ. ಈತ ಮತ್ತು ಜಾಕಿರ್ ಅನ್ನೋನನ್ನ ಹತ್ಯೆಯಾದ 2 ದಿನದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ರು. ಪ್ರವೀಣ್ ಹತ್ಯೆ ಹಿಂದಿನ ಉದ್ದೇಶವೇನು? ಎಲ್ಲರಿಗೂ ಕಾಡ್ತಿರೋ ಈ ಪ್ರಶ್ನೆಗೆ ಇದುವರೆಗೆ ಉತ್ತರ ಸಿಕ್ಕಿಲ್ಲ. ಮೂವರು ಹಂತಕರನ್ನ 3-4 ಗಂಟೆ ವಿಚಾರಣೆ ನಡೆಸಿದ ಬಳಿಕ ಪೊಲೀಸರು ಸುದ್ದಿಗೋಷ್ಠಿ ನಡೆಸಿ ಈ ಮಾಹಿತಿ ನೀಡಿದ್ದಾರೆ. ಪ್ರವೀಣ್ ನನ್ನೇ ಟಾರ್ಗೆಟ್ ಮಾಡಲು ಕಾರಣವೇನು? ಹಂತಕರ ಜೊತೆ ಇನ್ಯಾರಾದ್ರೂ ಇದ್ರಾ? ಇವರಿಗೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ? ಯಾರಾದರೂ ದುಡ್ಡು ಕೊಟ್ಟಿದ್ದಾರಾ? ಉಳಿಯೋಕೆ ಜಾಗವೇನಾದರೂ ಕೊಟ್ಟಿದ್ದಾರಾ? ಇಷ್ಟು ದಿನ ಹಂತಕರು ಎಲ್ಲಿದ್ರು? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತೀವಿ ಅಂತ ಪೊಲೀಸರು ಹೇಳಿದ್ದಾರೆ. ಹಂತಕರ ಕತೆ ಮುಂದೇನು? ಮೂವರು ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿ ಪೊಲೀಸರು ವಶಕ್ಕೆ ಪಡಿತಾರೆ. ಬಳಿಕ ವಿಚಾರಣೆ ನಡೆಸಿ ಮಾರಕಾಸ್ತ್ರ ಮತ್ತು ವಾಹನಗಳನ್ನ ಸೀಸ್ ಮಾಡೋದು, ಪಂಚನಾಮ ಮಾಡೋದು ಸೇರಿದಂತೆ ಮೂವರಿಗೆ ಸೇರಿದ ಎಲ್ಲಾ ಕೆಲಸಗಳನ್ನ ಮುಗಿಸ್ತಾರೆ. ಇದಕ್ಕೆ 3-4 ದಿನ ಟೈಮ್ ಬೇಕಾಗ್ಬೋದು. ಅದಾದ ಬಳಿಕ ಈ ಕೇಸನ್ನ NIA ಅಥವಾ ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ಹಸ್ತಾಂತರಿಸ್ತೀವಿ ಅಂತ ಪೊಲೀಸರು ಹೇಳಿದ್ದಾರೆ.
ಅಮಾಯಕರನ್ನ ಸಿಕ್ಕಿಸಲಾಗ್ತಿದ್ಯಾ? ಈ ಕೇಸ್ನಲ್ಲಿ ಯಾವ ಅಮಾಯಕನನ್ನ ಕೂಡ ಸುಖ ಸುಮ್ಮನೆ ಸಿಕ್ಕಿಸಲ್ಲ ಅಂತ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಕಾನೂನು ಬಾಹಿರವಾಗಿ ನಾವೇನು ಮಾಡಲ್ಲ, ಈಗ ಅರೆಸ್ಟ್ ಆದವರು ಅಪರಾಧ ಮಾಡಿದ್ದಾರೆ, ಇವರೇ ಮಾಡಿದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಳಿ ನಂಬಲರ್ಹವಾದ ಸಾಕ್ಷ್ಯಗಳಿವೆ. ಈ ಹಿಂದೆ ಬೇರೆ 7 ಜನರನ್ನ ವಶಕ್ಕೆ ಪಡೆದಿದ್ದು ಅನುಮಾನ ಬಂದ ಹಿನ್ನೆಲೆಯಲ್ಲಿ ಅಂತ ಪೊಲೀಸರು ಹೇಳಿದ್ದಾರೆ. ಅಲ್ಲಿಗೆ ಈ ಕೇಸ್ನಲ್ಲಿ ಒಟ್ಟು 10 ಜನರನ್ನ ಅರೆಸ್ಟ್ ಮಾಡಿದಂತಾಗಿದೆ. ಮಹಿಳೆಯರನ್ನ ವಿಚಾರಣೆ ನಡೆಸಿದ್ರ? ಈ ಪ್ರಕರಣದಲ್ಲಿ ಮಹಿಳೆಯರನ್ನ ವಿಚಾರಣೆ ನಡೆಸಿದ್ರ ಅಂತ ಕೇಳಿದ್ದಕ್ಕೆ ಹೌದು ಮಾಡಿದ್ವಿ ಅಂತ ಪೊಲೀಸರು ಹೇಳಿದ್ದಾರೆ. ಮಹಿಳೆಯರನ್ನ ವಿಚಾರಣೆ ನಡೆಸಿದ್ರೆ ಅವರ ಗಂಡಂದಿರು ಹೊರಗೆ ಹೋಗಿದ್ರೆ ಗೊತ್ತಾಗುತ್ತೆ, ದುಡ್ಡು ಕೊಟ್ಟಿದ್ರೆ ಗೊತ್ತಾಗುತ್ತೆ. ಆದರೆ ಯಾವ ಮಹಿಳೆಯನ್ನು ವಶಕ್ಕೆ ಪಡೆದಿಲ್ಲ ಎಂದಿದ್ದಾರೆ. ಒಂದು ವೇಳೆ ತನಿಖೆ ಬಗ್ಗೆ ಯಾರಿಗಾದರೂ ಅಸಮಾಧಾನ ಇದ್ರೆ ಅಂಥವರು ಬಂದು ಪೊಲೀಸರ ಬಳಿ ಹೇಳ್ಬೋದು ಅಂತಾನು ಹೇಳಿದ್ದಾರೆ. ಸೋ ಫ್ರೆಂಡ್ಸ್, ಇದಾಗಿತ್ತು ಪ್ರವೀಣ್ ನೆಟ್ಟಾರು ಹತ್ಯೆಗೆ ಸಂಬಂಧಿಸಿದಂತೆ ನಡೆದಿರೋ ಮಹತ್ವದ ಬೆಳವಣಿಗೆ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡೋ ಪ್ರಯತ್ನ. ಈ ಕೇಸ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ.